ನಮಸ್ಕಾರ. ಜೀವನ ಅನ್ನುವ ಸಾಗರದಲ್ಲೇ, ಬದುಕು ಅನ್ನುವ ಹಡಗಲ್ಲೇ ನಮ್ಮ ಪ್ರಯಾಣ ಸಾಗ್ತಾ ಇದೆ. ಆ ನಮ್ಮ ಜೀವನ ಪ್ರಯಾಣದಲ್ಲೇ ಅದೆಷ್ಟೋ ಜನ ನಮ್ಮ ಬದುಕು ಸುಂದರವಾಗಿರೋದಕ್ಕೆ ಕಾರಣರಾಗಿರ್ತಾರೆ ಅಲ್ವಾ. ಇವತ್ತು ನಾನು ಹೇಳಿಕೊರಟಿರುವಂಥ ಒಂದು ಕತೆ, ಇದು ಯಾರೋ ಒಬ್ಬರ ಕಥೆಯಲ್ಲ, ನಮ್ಮ ಅಣ್ಣ ತಮ್ಮಂದಿರಲ್ಲೇ ಯಾರೋ ಒಬ್ಬರ ಕತೆ. ಸುಮಾರು ವರ್ಷದ ಹಿಂದೆ ನಾನು ನನ್ನ ಈ ಸವಿ ಸವಿ ನೆನಪಿನ ರೇಡಿಯೋ ಕಾರ್ಯಕ್ರಮದ ಯಾತ್ರೆಯಲ್ಲಿ ಒಬ್ಬರು ಭಾರತೀಯ ಸೈನ್ಯದಲ್ಲಿ ಕೆಲಸ ಮಾಡಿದಂಥ ಆಫೀಸರ್ ಒಬ್ಬರನ್ನ ನಾನು ಇಂಟರ್ವ್ಯೂ ಮಾಡಿದ್ದೆ. ಆ ಮಾತುಕತೆ ನಡೀತಾ ಇರಬೇಕಾದ್ರೆ ಅವರೊಂದು ಘಟನೆಯನ್ನ ಹೇಳಿದರು. ಸೈನಿಕರ ಮನಸ್ಥಿತಿ ಹೇಗಿರುತ್ತೆ, ಎಂಥ ಸಂದರ್ಭದಲ್ಲೂ ಕೂಡ ಅವರು ದೇಶಕ್ಕಿಂತ ಮುಖ್ಯ ಬೇರೆ ಯಾವುದೂ ಅಲ್ಲ ಅನ್ನೋದನ್ನ ಹೇಗೆ ಪ್ರೂವ್ ಮಾಡ್ತಾರೆ ಅನ್ನೋದನ್ನ ಅವ್ರು ಹೇಳ್ತಾ ಒಂದು ಘಟನೆಯನ್ನ ಹೇಳಿದರು. ಭಾರತ ಹಾಗೆ ಪಾಕಿಸ್ತಾನ ನಡುವಿನ ಯುದ್ಧದ ಸಮಯದಲ್ಲಿ ನಡೆದಂಥ ಘಟನೆ. ಭಾರತದ ಸೈನಿಕರು ಭಾರತದ ಗಡಿಭಾಗದಲ್ಲೇ ಪಾಕಿಸ್ತಾನದ ಸೇನೆಯ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡ್ತಾ ಇದ್ದಂಥ ದಿನಗಳು. ನಾನು ಇಂಟರ್ವ್ಯೂ ಮಾಡಿದಂಥ ಆರ್ಮಿ ಆಫೀಸರ್ ಏನಿದ್ದಾರೆ, ಅವರ ಟೀಮಲ್ಲಿ ಒಬ್ಬ ಸೈನಿಕನಿಗೆ ಅವತ್ತೊಂದು ದಿವಸ ಅವನ ತಾಯಿ ಬರೆದಂಥ ಒಂದು ಪತ್ರ ಬಂದಿತ್ತಂತೆ. ಆ ಪತ್ರವನ್ನು ತಗೊಂಡು ಹೋಗಿ ಅವರು ಆ ಸೈನಿಕನ ಕೈ ಕೊಡ್ತಾರೆ, ನಿನ್ನಮ್ಮ ಒಂದು ಲೆಟರ್ ಬರೆದಿದ್ದಾರೆ ತಗೋ ಓದು ಅಂತ. ಆದರೆ ಯುದ್ಧ ಭೂಮಿಯಲ್ಲಿದ್ದಂಥ ಸೈನಿಕ ಏನು ಮಾಡ್ತಾನೆ, ಸರ್ ಈ ಪತ್ರವನ್ನು ನಾನು ಈಗ ಓದಲ್ಲ, ನನಗೆ ನೆಕ್ಸ್ಟ್ ಟಾಸ್ಕ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿ ಬಂದ ನಂತರ ನಾನು ಓದ್ತೇನೆ ಅಂತ ಅದನ್ನು ಆ ಲೆಟ್ರನ್ನು ಅವನು ತನ್ನ ಪಾಕೆಟಲ್ಲಿ ಇಟ್ಕೊಂಡು ಯುದ್ಧಕ್ಕೆ ಹೋದಂತೆ. ಘನಘೋರವಾದಂಥ ಯುದ್ಧ ನಡೆಯುತ್ತೆ. ದುರದೃಷ್ಟವಶಾತ್ ಆ ತಾಯಿ ಬರೆದಂಥ ಪತ್ರವನ್ನು ಕೆಸೆಯಲ್ಲಿಟ್ಕೊಂಡಂತಹ ಸೈನಿಕ ಯುದ್ಧ ಭೂಮಿಯಲ್ಲಿ ವೀರ ಮರಣವನ್ನಪ್ತಾನೆ. ಆ ಆಫೀಸರ್ ನನ್ನ ಹತ್ರ ಮಾತಾಡುವಾಗ ಹೇಳಿದರು, ಆವತ್ತು ಆ ಪಾರ್ಥಿವ ಶರೀರ ನೋಡಿದಾಗ ನನ್ನ ಕಣ್ಣಲ್ಲಿ ನೀರು ಬಂತು ಅಂತ ಅವ್ರು ಹೇಳಿದರು. ಯಾಕೆ ಅಂತ ಕೇಳಿದರೆ, ತಾಯಿ ಬರೆದ ಪತ್ರವನ್ನು ಕೆಸೆಯಲ್ಲಿಟ್ಕೊಂಡು ಯುದ್ಧಕ್ಕೆ ಹೋದಂಥ ಸೈನಿಕನ ಪಾರ್ಥಿವ ಶರೀರ ಹೇಗಿತ್ತು ಅಂತ ಹೇಳಿದರೆ, ಅವನ ಬಲಗೈ ಎಡ ಕೆಸೆಯ ಒಳಗಡೆ ಇತ್ತಂತೆ ಎರಡು ಬೆರಳುಗಳು. ಅಂದರೆ ಎದೆಗೆ ಗುಂಡು ಬಿದ್ದಿದೆ. ಪ್ರಾಣ ಹೋಗುವ ಕಟ್ಟ ಕಡೆಯ ನಿಮಿಷದಲ್ಲೇ ಕಿಸೆಯಿಂದ ಆ ಲೆಟರನ್ನು ಹೊರಗೆ ತೆಗಿಲಿಕ್ಕೆ ಟ್ರೈ ಮಾಡಿದ್ದಾನೆ. ಬಹುಶಃ ಅವನ ಮನಸ್ಸಲ್ಲಿ ಇನ್ನೇನು ಪ್ರಾಣ ಹೋಗುತ್ತೆ, ಅಷ್ಟರಲ್ಲಿ ಈ ಕಾಗದದಲ್ಲಿ ಅಮ್ಮ ಏನು ಬರೆದಿರ್ಬೋದು, ಒಮ್ಮೆ ಓದಿ ಕಣ್ಮುಚ್ತೀನಿ ಅನ್ನೋ ಆಸೆಯಿಂದ ಕಿಸೆಯೊಳಗಡೆ ಕೈ ಹಾಕಿದ್ದಾನೆ. ಬಟ್ ವಿಧಿ ಅವನನ್ನು ಕರ್ಕೊಂಡು ಹೋಯಿತು. ಪತ್ರವನ್ನು ಟಚ್ ಮಾಡಿದಾನಷ್ಟೇ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಬಹುಶಃ ಇಂಥ ಒಂದು ಸಂದರ್ಭ, ಆ ಸಿಚುವೇಶನಲ್ಲಿ ಯಾರೇ ಇದ್ದರೂ ಕೂಡ ಮನಸ್ಸು ಅನ್ನೋದು ಯಾರಿಗಿರುತ್ತೆ, ಅವರೆಲ್ಲರ ಕಣ್ಣಿಂದ ಖಂಡಿತವಾಗ್ಲೂ ಕಣ್ಣೀರಿನ ಹನಿ ಬಂದೇ ಬರುತ್ತೆ. ಅವರು ಆ ಪತ್ರವನ್ನು ತೆಗೆದು ಓದ್ತಾರಂತೆ. ಅದರಲ್ಲಿ ಅವನ ತಾಯಿ ಬರೆದಿದ್ರಂತೆ, ಮಗನೇ ಚಿಕ್ಕವನಿದ್ದಾಗ ಮಳೆಗಾಲದಲ್ಲಿ ಗುಡುಗು ಮಿಂಚು ಬಂದರೆ ಮನೆಯಿಂದ ಹೊರಗಡೆ ನೀನು ಕಾಲಿಡ್ತಾ ಇರಲಿಲ್ಲ, ಅಷ್ಟು ಭಯ ನಿನಗೆ. ಗುಡುಗು ಮಿಂಚು ಬಂದಾಗ ಓಡಿ ಬಂದು ನನ್ನನ್ನು ತಪ್ಕೊಳ್ತಾ ಇದ್ದೆ, ಅಮ್ಮ ಅಂತ ಅಳ್ತಾ ಇದ್ದೆ, ನಾನು ನಿನ್ನ ತಲೆ ನೇವರಿಸಿ ಸಮಾಧಾನ ಮಾಡ್ತಾ ಇದ್ದೆ. ಬಟ್ ಈಗ ಯುದ್ಧ ಭೂಮಿಯಲ್ಲಿ ಮದ್ದು ಗುಂಡುಗಳ ಅಬ್ಬರದಲ್ಲಿ ನೀನು ಕೆಲಸ ಮಾಡ್ತಾ ಇದೆಯಾ, ಈಗ ನನಗೆ ಭಯ ಆಗ್ತಾ ಇದೆ. ಒಂದು ದಿವಸದ ಮಟ್ಟಿಗಾದರೂ ರಜೆ ತೆಗೆದು ಮನೆಗೆ ಬಾ ಮಗನೇ, ನಿನಗೊಂದು ಕೈ ತುತ್ತು ತಿನ್ನಿಸಿ ಕಳಿಸ್ಬೇಕು ಅಂತ ನನಗೆ ತುಂಬ ಆಸೆ ಆಗ್ತಾ ಇದೆ ಅಂತ ಆ ತಾಯಿ ಆ ಪತ್ರದಲ್ಲಿ ಬರ್ತಿದ್ರು. ಮಗನ ಬರುವಿಕೆಗಾಗಿ ಕಾಯ್ತಾ ಇದ್ದಂಥ ತಾಯಿ ಕೊನೆಗೂ ಜೀವಂತವಾಗಿ ಮಗನನ್ನು ನೋಡಲಿಕ್ಕಾಗಲಿಲ್ಲ. ಇಂತಹ ಅದೆಷ್ಟೋ ಘಟನೆಗಳು ನಡೆದಿದೆ, ನಡೀತಾನೇ ಇರುತ್ತೆ. ಪ್ರತಿ ದಿವಸ ನನಗೊಳ್ಳೆದಾಗಲಿ, ನನ್ನ ಮನೆಯವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅದೇ ಥರ ಸಾಧ್ಯ ಆದರೆ ನಮ್ಮ ದೇಶವನ್ನು ಕಾಯ್ತಾ ಇರೋವಂಥ ಆ ನಮ್ಮ ಅಣ್ಣ ತಮ್ಮಂದಿರಿಗೆ ಕೂಡ ಒಳ್ಳೆಯದಾಗಲಿ, ಅಂದರೆ ಅವ್ರಿಗೇನೂ ಅಪಾಯ ಆಗದೆ ಇರಲಿ, ಅವ್ರ ಮನೆಯವರು ಖುಷಿಯಿಂದ ಇರಲಿ ಅನ್ನೋ ಅಂಥ ಒಂದು ಪ್ರಾರ್ಥನೆಯನ್ನು ನಾವೆಲ್ಲರೂ ಮಾಡಬಹುದು ಅಲ್ವಾ. ಥ್ಯಾಂಕ್ ಯು.